ಜನ ಕಲೆ ಹಾಕ್ಬೋದು. ನಾವು ಆರ್ಥಿಕ ತುರ್ತು ಪರಿಸ್ಥಿತಿ ಅನುಭವಿಸಿದ್ದೇವೆ, ಹಾಗೂ ಯುದ್ಧದ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿ ಅನುಭವಿಸಿದ್ದೇವೆ, ಸ್ವಾತಂತ್ರ್ಯದ ಹೋರಾಟದ ಸಮಯದಲ್ಲಿ ತುರ್ತು ಪರಿಸ್ಥಿತಿಗಳನ್ನು ಅನುಭವಿಸಿದ್ದೇವೆ, ಸ್ವಾತಂತ್ರ್ಯ ಬಂದ ನಂತರವೂ ಸಹ ನಾವು ಒಂದು ಆರ್ಥಿಕ ಪರಿಸ್ಥಿತಿ ಒಂದು ತುರ್ತು ಪರಿಸ್ಥಿತಿ ಅನುಭವಿಸಿದ್ದೀವಿ. ನಮಗೆ ನೆನಪಿರಬಹುದು ಗರೀಬಿ ಹಟಾವ್ ಅನ್ನತಕ್ಕಂಥ ಚಳವಳಿ ಸಂದರ್ಭದಲ್ಲಿ ಎಲ್ಲೂ ಸಹ ಯಾವುದೇ ಸಮಾರಂಭ ಮದುವೆ ಮುಂಜೆ ಮುಂತಾದ ಸಮಾರಂಭದಲ್ಲಿ 200 ಜನಕ್ಕಿಂತ ಜಾಸ್ತಿ ಸೇರಬಾರ್ದು, ರೇಷನ್ ಸಪ್ಲೈ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತಕ್ಕಂಥ ಎಮರ್ಜೆನ್ಸಿ ಬಂದಿತ್ತು. ಅದನಂತರ ಪೊಲಿಟಿಕಲ್ ಎಮರ್ಜೆನ್ಸಿ ಬಂತು, ನಮಗೆಲ್ಲರಿಗೂ ಗೊತ್ತಿರಬಹುದು. ಆದರೆ ಆ ನೆನಪು 45 ವರ್ಷಗಳಲ್ಲಿ ಮಸ್ಕಾಗ್ತಾ ಇದೆ. ಆದರೆ ಪ್ರತಿ ವರ್ಷವೂ ಸಹ ಜೂನ್ 26ಕ್ಕೆ ಕರಾಳ ದಿನ ಅಂತ ಆಚರಣೆ ಮಾಡೋದಂತೂ ನಡೀತಾ ಇದೆ. ವರ್ಷಕ್ಕೊಂದ್ಸರಿ ಉಗಾದಿ ಅನ್ನೋ ಹಾಗೆ ವರ್ಷಕ್ಕೊಂದ್ಸರಿ ಆ ಕರಾಳ ದಿನದ ನೆನಪು ನಾವು ಆಗಸ್ಟ್ 15ರ ಹೋರಾಟ ಹೇಗೆ ಜ್ಞಾಪಿಸ್ಕೋತೀವಿ ಸ್ವಾತಂತ್ರ್ಯದ ಹೋರಾಟ, ಹಾಗೆ ಜೂನ್ 26ರಂದು ಸಹ ಹೋರಾಟ ನೆನಪು ಮಾಡ್ಕೋತೀವಿ. ಆ ನೆನಪು ಮಾಡ್ಕೊಳ್ಳೋದ್ರಲ್ಲಿ ಪ್ರಥಮವಾಗಿ ಇಲ್ಲಿರ್ತಕ್ಕಂಥ ಎಡಪಂಥೀಯರು ಬಲಪಂಥೀಯರು ಎಲ್ಲ ಹೋರಾಟಗಾರರು ನೆನಪು ಮಾಡ್ಕೋತಾರೆ. ಅದನ್ನು ಅವತ್ತಿನ ಸಂದರ್ಭ ಹೇಗಿತ್ತು, ರಾಜಕೀಯ ಸಂದರ್ಭದಲ್ಲಿ ಇಂದಿರಾ ಗಾಂಧಿಯವರು ಅವರನ್ನು ಹೇರಿದಾಗ ನಾನು ಅವಾಗ ಇನ್ನೂ ಯುವಕ, ನನಗೆ ಸುಮಾರು 20-21 ವರ್ಷದ ಒಂದು ವಯಸ್ಸಿನ ಸಂದರ್ಭ, ನಮ್ಮ ಮೇಲೆ ಹೇಗೆ ಪರಿಣಾಮ ಬೀರಿತು ನಮಗೆ ನಿಜದ ಸುದ್ದಿ ಗೊತ್ತಾಗ್ತಾನೆ ಇರಲಿಲ್ಲ. ಹಿಂದೇನೂ ನಿಜದ ಸುದ್ದಿ ಅಷ್ಟು ಗೊತ್ತಾಗ್ತಿರಲಿಲ್ಲ, ಆವಾಗ ಅತಿ ಹೆಚ್ಚು ಚಾನೆಲ್ಗಳು ಇರ್ತಿರಲಿಲ್ಲ, ಸರ್ಕಾರಿ ಚಾನೆಲ್ಗಳು ಮಾತ್ರ. ಅದರಿಂದ ಒಂದು ಹಾಸ್ಯಕ್ಕೆ ಹಿಂದೆ ಇಂ ಕೊಡ್ತಾ ಇತ್ತು. ಸರ್ಕಾರಿ ಚಾನೆಲ್ ಅಂತಂದರೆ ಸರ್ಕಾರದ ಮಾತ್ರ ಹೇಳುತ್ತೆ, ಸರ್ಕಾರ ಏನು ಸುಳ್ಳು ಹೇಳುತ್ತೆ ಅದನ್ನೇ ಪ್ರತಿಬಿಂಬಿಸುತ್ತೆ ಅನ್ನೋದು ಸಹ ಪತ್ರಿಕೆಗಳಲ್ಲಿ ಬರ್ತಾ ಇತ್ತು. ಆದರೆ ಪತ್ರಿಕಾ ಸ್ವಾತಂತ್ರ್ಯದಲ್ಲಿ ಸಾಕಷ್ಟು ಟಿ ಎಸ್ ರಾಮಚಂದ್ರ ರಾವು, ಖಾದ್ರಿ ಶಾಮಣ್ಣ ಅವರು ಇವರದನ್ನೆಲ್ಲ ನಾವು ನೆನಪು ಮಾಡ್ಕೊಂಡಾಗ ಆವತ್ತಿನ ಪತ್ರಿಕಾ ಸ್ವಾತಂತ್ರ್ಯದ ಒಂದು ಸವೀನ ನಾವು ಅನುಭವಿಸಿದ್ದುಂಟು. ಆಗ ಏಕಾಏಕಿ ತುರ್ತು ಪರಿಸ್ಥಿತಿ ಹೇರಿದಾಗ ಅಂದರೆ ಯಾವುದೇ ಒಂದು ವರ್ತಮಾನ ಅದು ನಿಜದ ಮನಸ್ಸಿನ ಅಂತರಂಗದ ಆಳವನ್ನು ಹೊರಹೊಮ್ಮದು ಪ್ರಕಟ ಆಗಲಿಲ್ಲ ಅಂತಂದಾಗ ಆ ಒಂದು ಭಾವುಕತೆ ಒಂದು, ಇನ್ನೊಂದು ವಾಸ್ತವಿಕತೆ. ಆದರೆ ಎರಡು ಅರಿವಿನಲ್ಲಿ ತುರ್ತು ಪರಿಸ್ಥಿತಿ ಹೇರಲಾಯಿತು. ಆ ಹೇರಿದಾಗ ಜಯಪ್ರಕಾಶ್ ನಾರಾಯಣ್ ಅವರ ನೇತೃತ್ವದಲ್ಲಿ ಲೋಕ ಸಂಘರ್ಷ ಸಮಿತಿ ಅಂತ ಮಾಡಲಾಯಿತು. ಆ ಸಂದರ್ಭದಲ್ಲಿ ರಾಷ್ಟ್ರೀಯ ಸ್ವಯಂಸೇವಕ ಸಂಘ, ಹಿಂದೂ ಯುವಕ ಸಂಘ ಹಾಗೂ ಸಾಕಷ್ಟು ಸಂಘಗಳು, ಯಾವ ಸಂಘಗಳಿಗೆ ಅಂದಿನ ಅಧಿಕಾರಸ್ಥ ಕಾಂಗ್ರೆಸ್ ಪಕ್ಷದ ವಿರೋಧ ಇತ್ತು, ಯಾವ ಕಾಂಗ್ರೆಸ್ ಪಕ್ಷ ಈ ಸಂಘಟನೆಗಳು ಬೆಳೆದರೆ ಆ ಪಕ್ಷ ದುರ್ಬಲವಾಗುತ್ತೆ ಅಂತ ಅವರು ಮನಸ್ಸರಿತ್ತು. ಅದೆಲ್ಲ ಪಕ್ಷಗಳ ಮೇಲೂ ಸಹ ತುರ್ತು ಪರಿಸ್ಥಿತಿಯ ಒಂದು ಕರಾಳ ಹಸ್ತವನ್ನು ಚಾಚಲಾಯಿತು. ಅಂಥ ಸಂದರ್ಭದಲ್ಲಿ ರಾಷ್ಟ್ರೀಯ ಸ್ವಯಂಸೇವಕ ಸಂಘದ ಬೆನ್ನೆಲುಬನ್ನು ವಶಪಡಿಸ್ಕೊಂಡಂಥ ಜಯಪ್ರಕಾಶ್ ನಾರಾಯಣ್ ಮತ್ತು ಅವರ ಆದರ್ಶವಾದಿ ಒಂದು ನಾಯಕತ್ವ, ಇದರೆರಡರ ಪರಿಣಾಮ ಇಡೀ ದೇಶದಲ್ಲಿ ಸುಮಾರು 2.5 ಲಕ್ಷಕ್ಕಿಂತ ಹೆಚ್ಚು ಜನ ತುರಂಗವಾಸವನ್ನು ಅನುಭವಿಸಿದರು. ಇವತ್ತು ತುರಂಗವಾಸ ಅಂದರೆ ಅದರ ಅರ್ಥ ಏನು ಅಂತ ಇವತ್ತಿನ ಜನತೆ ಕೇಳ್ಬೋದು. ಅದು ಅಂದರೆ ಜೈಲು, ಸಾಮಾನ್ಯ ಜೈಲಿಗೆ ಹೋಗೋದು ಅಂತಂದರೆ ಸ್ವಾತಂತ್ರ್ಯದ ಹೋರಾಟದ ಸಮಯದಲ್ಲಿ ಬಂದಂಥ ಜೈಲಿಗೆ ಹೋಗಿ ಬಂದವರು ಸುದ್ದಿ ಬಿಟ್ಟರೆ ಅದು ಕಳ್ಳರು ಕಾಕರು ದರೋಡೆಕೋರರು ಮೋಸಗಾರರು ಇವರು ಎಲ್ಲರೂ ಇರ್ತಕ್ಕಂಥ ಜಾಗ ಬಂದೇಕಾನೆ ಅಂತ. ಆದರೆ ಮತ್ತೊಮ್ಮೆ ಸ್ವಾತಂತ್ರ್ಯದ ಹರಣ ಅಂದರೆ ವಾಕ್ ಸ್ವಾತಂತ್ರ್ಯ ಹರಣವಾಯಿತು, ಪತ್ರಿಕಾ ಸ್ವಾತಂತ್ರ್ಯ ಹರಣವಾಯಿತು, ಬಹಳ ಮುಖ್ಯವಾಗಿ ಪತ್ರಿಕಾ ಸ್ವಾತಂತ್ರ್ಯ ಹರಣವಾಯಿತು, ಹಾಗೂ ರಾಜಕೀಯ ಸ್ವಾತಂತ್ರ್ಯವೂ ಹರಣ ಆಯಿತು. ವಿರೋಧ ಪಕ್ಷಗಳ ರಾಜಕೀಯ ನಾಯಕರನ್ನೆಲ್ಲ ಆವತ್ತು ಬಂದೇಕಾಲಲ್ಲಿಟ್ಟರು. ಹಾಗಾದರೆ ನಾವೊಂದು 4 ಜನ, ನಾನು, ಸುಂದರೇಶು, ರವಿ, ವೆಂಕಟೇಶ್ ಮೂರ್ತಿ, ಆಮೇಲೆ ವೆಂಕಟೇಶ್ ಮೂರ್ತಿ, ಸುಂದರೇಶು, ರವಿ, ನಾನು 4 ಜನ ಒಟ್ಟು ನಾವು ಸೇರಿದ್ದು, ನಾವು ಆ ಪ್ರಭಾವಿ ನಾಯಕರು ನಮ್ಮ ಧ್ವರವಂತ ಇದ್ದರು. ಅವರ ಒಂದು ವಾಚಾಳಿತನದಲ್ಲಿ ಮತ್ತು ಅವರ ಭಾವುಕತೆಯ ಪರಾಕಾಷ್ಠೆಗೆ ನಾವು ತಲೆಬಾಗಿದ್ವು. ಹೇಗಿದ್ದರೂ ಒಂದು 200-300 ರೂಪಾಯಿ ಸಂಬಳದಲ್ಲಿ ಏನು ನಾವು ಜೀವನ ಏರೋದು, ಅದರ ಬಗ್ಗೆ ಈ ಹೋರಾಟದಲ್ಲಿ ನಾವು ಸಾಗಿದ್ರೆ ಹೇಗೆ ಅನ್ನೋ ಮನಸ್ಸನ್ನು ನಾವು ಸತ್ಯಾಗ್ರಹಕ್ಕೆ ಧುಮುಕರು. ಇದು ವಾಸ್ತವದ ಸಂಗತಿನೇ. ಆದರೆ ಆ ಸಂದರ್ಭದಲ್ಲಿ 2 ದಿನ ಪೊಲೀಸ್ ಸ್ಟೇಷನ್ ಇರಬೇಕಾಗಿತ್ತು, ಕಾನೂನು ರೀತಿಯ 24 ಗಂಟೆಗಳು ಮಾತ್ರ. ಆದರೆ ನಮ್ಮನ್ನು 48 ಗಂಟೆಗಳ ಕಾಲ ಇಟ್ಟರು. ಆವಾಗ ಅಕ್ಕಪಕ್ಕದಲ್ಲಿರ್ತಕ್ಕಂಥ ತುರಂಗವಾಸಕ್ಕೋಸ್ಕರ ಯಾರ್ಯಾರು ಅರೆಸ್ಟ್ ಆಗಿದ್ದರು ಮತ್ತು ಎಲ್ರಿಗೂ ಸಹ ಒಂದು ರೀತಿಯಾದಂಥ ಭೀಭತ್ಸ ಟಾರ್ಚರ್ ಸಹ ನಡೀತಾ ಇತ್ತು. ಅದು ಯಾಕೆ ಏನು ಅಂತ ಕೇಳೋದಕ್ಕೆ ಯಾರಿಗೂ ಆಗ್ತಾ ಇಲ್ಲ. ನಾವೊಂದು 800 ಜನ ಇದ್ದವು. ಡಿಫೆನ್ಸ್ ಆಫ್ ಇಂಡಿಯಾ ರೂಲ್ಸ್ ಅಂತ ಹೇಳ್ತೇವೆ,
ಡಿಫೆನ್ಸ್ ಆಫ್ ಇಂಡಿಯಾ ರೂಲ್ಸ್ ನಲ್ಲಿ ನಮ್ಮನ್ನು ಅರೆಸ್ಟ್ ಮಾಡಿದ್ರು. ಡಿಫೆನ್ಸ್ ಆಫ್ ಇಂದಿರಾ ರೂಲ್ಸ್ ಅಂತ ಪಿ ಎಸ್ ರಾಮಚಂದ್ರ ಹೆಸರು ಕೊಟ್ಟಿದ್ರು ಅದಕ್ಕೆ. ಹಾಗೆ ಮೀಸಾ ಡಿಟೈನ್ಯೂಸ್ ಇದ್ರು, ದೊಡ್ಡ ದೊಡ್ಡ ಹಿರಿಯ ನಾಯಕರನ್ನೆಲ್ಲ ಒಂದೂವರೆ ವರ್ಷ ಇಟ್ಟಿದ್ರು ಅಲ್ಲಿ. ಅದ್ವಾನಿಯವರಿರ್ಬೋದು, ಹಾಗೆ ಮಿಶ್ರಾಜಿಯವರಿರ್ಬೋದು, ಮಧು ದಂಡವತೆ ಇದ್ರು, ನಮ್ಮ ರಾಮಕೃಷ್ಣ ಹೆಗಡೆಯವರಿದ್ದರು, ಹಾಗೆ ಆಗತಾನೆ ವಾಜಪೇಯಿನವರು ಬಂದು ಆಚೆ ಹೋಗಿದ್ದರು. ಅವ್ರನ್ನ ಮಾತ್ರ ಅರೆಸ್ಟ್ ಮಾಡಿದ್ದವ್ರನ್ನ ಬಿಟ್ಟರು, ಯಾಕೆಂದರೆ ನಾವು ರಾಜಕೀಯ ಪಕ್ಷಗಳ ಮೇಲೆ ನಾವು ಅಧಿಕಾರ ಸೂಚಿಸ್ತಾ ಇಲ್ಲ ಅನ್ನುವಂಥ ಅರಿವನ್ನು ಇಡೀ ವಿಶ್ವಕ್ಕೆ ಮೂಡಿಸ್ಬೇಕಾಗಿತ್ತು ಅಂತ ಬಿಟ್ಟಿದ್ದರು. ಆದರೆ ಒಂದು ಸಂದರ್ಭ ನೆನಪಿಡಿ, ಒಳಗಡೆ ನನಗೆ ನೆನಪಿದೆ, ಆಗಸ್ಟ್ 15 ಭಾಷಣ ಮಾಡ್ತಾ ಅಂದಿನ ಮಂತ್ರಿಗಳಾಗಿದ್ದಂಥ ಹುಚ್ಚುಮಾ ಶ್ರೀಗೌಡರು ಒಂದು ಹುಚ್ಚುತನದ ಮಾತನ್ನು ಹೇಳಿದ್ರು. ಅದು ನ್ಯೂಸ್ ನಮಗೆ ಒಳಗಡೆ ಇದ್ದವ್ರಿಗೆ ಬಂತು. ಏನು ಅಂದರೆ, ಇವತ್ತು ಹೋರಾಟ ಮಾಡ್ತಾ ಇದ್ದವ್ರನ್ನೆಲ್ಲ ವ್ಯಾನಲ್ಲಿ ತೊಗೊಂಡೋಗಿ ಸಮುದ್ರಕ್ಕೆ ಹಾಕಬೇಕು ಅಂತಕ್ಕಂಥ ಉದ್ಧಟತನದ ಒಂದು ಮಾತನ್ನು ಆಡಿದ್ದು ವರ್ತಮಾನ ಬಂತು. ಆಗ ನಮಗೆ ನಮಗೆ ಗೊತ್ತಿಲ್ಲದೆ ಇದ್ದಂಗೆ ನಾವು ಸಹಜವಾಗಿ ಕಂಪಿಸಿದವೂ ಸಹ. ಆದರೆ ಆ ಕಂಪನ ಹೆಚ್ಚಿಗೆ ಸಹ ನಿಲ್ಲಲಿಲ್ಲ. ನಮಗೆ ಸಂಕಲ್ಪ ಶಕ್ತಿಯನ್ನು ವೃದ್ಧಿ ಮಾಡೋದಕ್ಕೋಸ್ಕರ ನಮಗೆ ನೇತೃತ್ವ, ಒಳ್ಳೆಯ ನೇತೃತ್ವ ಇರೋರು, ಒಳ್ಳೆಯ ದುರಂಗ ವಾಸರ ಒಳಗಡೆ ಇದ್ದರು. ಆ ಸಂದರ್ಭದಲ್ಲಿ ನಾನು ಒಂದು ವೃತ್ತಪತ್ರಿಕೆಯನ್ನು ನಡೆಸೋಕೆ ಪ್ರಾರಂಭ ಮಾಡಿದ್ದೆ, ಅರ್ಚನಾ ಅಂತ ಹೆಸರು. ಪ್ರತಿ ಸೋಮವಾರ ಬರ್ತಾ ಇತ್ತು, 6 ಪ್ರತಿಗಳನ್ನು ಮಾಡ್ತಾ ಇದ್ವು. 2 ಪ್ರತಿ ಒಳಗಡೆ ಹೋದರೆ 4 ಪ್ರತಿ ಆಚೆ ಹೋಗ್ತಾ ಇತ್ತು. ಕ್ರಮೇಣ ನಮ್ಮ ವರ್ತನೆಯಿಂದ ನಾವು ಅಲ್ಲಿದ್ದಂಥ ಜೈಲರ್ಗಳು, ಜೈಲ್ ಸಿಬ್ಬಂದಿಗಳು, ಜೀವಾವಧಿ ಶಿಕ್ಷೆಗೆ ಗುರಿಯಾದವರು, ಅವರೆಲ್ಲರನ್ನೂ ನಾವು ಆಕರ್ಷಿಸಬಹುದಾಗಿತ್ತು. ಆಮೇಲೆ ಎಷ್ಟರ ಮಟ್ಟಿಗೆ ಪ್ರಭಾವ ಅಂತಂದರೆ, ನನಗೆ ನೆನಪಿದೆ ಕಲ್ಲೇಶಿ ಇರ್ಬೋದು ರಾಯಚೂರಿನವನು, ಅವನು ಆಚೆ ಬಿಡುಗಡೆ ಆಗಿ ಹೋಗಿ ಬಂದವನು, ಸತ್ಯಾಗ್ರಹ ಮಾಡಿ ಮತ್ತೆ ಒಳಗಡೆ ಬಂದ. ಅದನ್ನು ನಾನು ಯಾವತ್ತೂ ಮರೆಯೋದಿಲ್ಲ. ಇಡೀ ಜೈಲಿನಲ್ಲಿ ಸುಮಾರು 4,000 ಜನ ಹೇಳಿದರು. ಎಷ್ಟರ ಮಟ್ಟಿಗೆ ದೌರ್ಜನ್ಯ ನನಗೆ ಅವತ್ತು ಅನುಭವ ಆಗಿತ್ತು ಅಂತಂದರೆ, ಪೊಲೀಸ್ನವರು ಇವನು ಬರೀ ಅಂಗಡಿ ಮುಂದೆ ಮಲಗಿದ್ರು ಸಾಕು, ಇವತ್ತು ಕೆಲವು ಕಡೆ ಅದು ಸ್ಥಿತಿ ಇದೆ ಅಂತ ಅನಿಸುತ್ತೆ. ಜೈಲನ್ನು ಭರ್ತಿ ಮಾಡೋದಕ್ಕೋಸ್ಕರ ಎಲ್ಲರನ್ನು ತುರ್ಕೋರು. ಹೀಗಾಗಿ ನಾ ಸುಮಾರು 4,500 ಜನ ಒಟ್ಟು ಅವಾಗ ಖೈದಿಗಳು ಒಳಗಡೆ ಇದ್ದರು. ಅದರ ಕೆಪಾಸಿಟಿ ಎಷ್ಟು, 1,500 ಜನದ ಕೆಪಾಸಿಟಿ ಇರ್ತಕ್ಕಂಥ ಜೈಲಿನಲ್ಲಿ ಅನವಶ್ಯಕವಾಗಿ ಪೆಟಿ ಕೇಸ್ ಅಂತ ಹೇಳ್ತಾರೆ, ಆ ಕೇಸಲ್ಲಿ 1 ತಿಂಗಳು 2 ತಿಂಗಳು 3 ತಿಂಗಳಲ್ಲಿ ರಿಲೀಸ್ ಮಾಡುವಂಥದ್ದು. ನಮಗೆ ಗ್ರಾಮಗಳ ಪ್ರಕಾರ ತೂಕ ಮಾಡಿ ಕೊಡ್ತಾ ಇದ್ದರು. ಮೊದಲನೇ ಒಂದು ವಾರ ಸ್ವಲ್ಪ ಕಷ್ಟವೇ ಆಯಿತು, ಯಾಕೆಂದರೆ ನಮಗೆ ಜೈಲಿನ ಕಾನೂನು ರೀತಿ ಗೊತ್ತಿಲ್ಲ. ನಮಗೆಲ್ಲ ಬಿ ಗ್ರೇಡ್ ಡಿಟಿನ್ಯೂ ಮಾಡಿದ್ರು ನಮ್ಮನ್ನು. ಆಮೇಲೆ ಅತಿ ಹೆಚ್ಚು ಟ್ಯಾಕ್ಸ್ ಕೊಡುವಂಥವ್ರು ಅವರು, ಪಾಪ್ಯುಲರ್ ನಾಯಕರು, ಸೆಲೆಬ್ರಿಟೀಸು, ಅವರಿಗೆಲ್ಲ ಎ ಕ್ಲಾಸ್ ಅಂತ ತೀರ್ಮಾನ ಮಾಡ್ತಿದ್ರು. ಸಿ ಕ್ಲಾಸು ದುರ್ಬಲ ವರ್ಗದವರು ಅಥವಾ ನಾರ್ಮಲ್ ವರ್ಗದವರು, ಅಂದರೆ ಎಲ್ಲ ಕಡೆಯೂ ವರ್ಗಭೇದ ನಮ್ಮಲ್ಲಿ ಇಷ್ಟು ವರ್ಷ ಆದರೂ ಆ ವರ್ಗಭೇದ ಅನ್ನೋಂಥದ್ದು ಹೋಗಿಲ್ಲ. ಇದು ಯಾವ ನ್ಯಾಯ ಅಂತ ಇವತ್ತಿಗೂ ಸಹ ನನ್ನ ಮನಸ್ಸಲ್ಲಿ ಪ್ರಶ್ನೆ ಹೇಳ್ತಾ ಇದೆ. ಅದು ಕೊನೆ ಕ್ರಮೇಣ ನಮ್ಮದೇ ಅಡುಗೆ ವ್ಯವಸ್ಥೆ ಮಾಡ್ಕೊಂಡ್ವು, ನಮಗೆ ಜೀವಾವಧಿ ಶಿಕ್ಷೆ ಅನುಭವಿಸ್ತಾ ಇರ್ತಕ್ಕಂಥ ಸಹಾಯ ಕೊಟ್ಟರು. ಅದರ ನಾವು ಸಮರ್ಪಕವಾಗಿ ಜೈಲಿನ ಖೈದಿಗಳನ್ನು ಮನಃ ಪರಿವರ್ತನೆ ಮಾಡೋದಕ್ಕೆ ಸಾಧ್ಯ ಆಗುವ ರೀತಿಯಲ್ಲಿ ಚಟುವಟಿಕೆಗಳು ನಡೀತಾ ಇತ್ತು. ಹಿಂದೆ ಉಪಸಭಾಪತಿ ಆಗಿದ್ದಂಥ ಮಲ್ಲಿಕಾರ್ಜುನಯ್ಯನವರು, ಇವತ್ತಿನ ಮಿನಿಸ್ಟರ್ ಸುರೇಶ್ ಕುಮಾರ್ ಅವರು, ಅವರೆಲ್ಲ ಇದ್ದರು. ಪ್ರಾಯಶಃ ನಾವು ಒಳಗಡೆ ಎಲೆಕ್ಷನ್ ನಿಂತಿದ್ದರೆ ನಾವೇ ಗೆಲ್ತಿದ್ವಿ ಅನ್ನೋಷ್ಟು ಮಟ್ಟಿಗೆ ನಾವು ಸಂಪರ್ಕವನ್ನು ಸಾಧಿಸಿದ್ವು. ಅದರ ಬಿಡುಗಡೆ ಸಮಯದಲ್ಲಿ ಕೊನೆಯದಾಗಿ ಹೇಳಲೇಬೇಕಾದಂಥದ್ದು, ನಾವು ಆಚೆ ಕಾಲಿಟ್ಟರೆ ಸಾಕು, ಯಾವ ರೀತಿ ನಾವು ತುರ್ತು ಪರಿಸ್ಥಿತಿ ಹೇರಿ ಪ್ರಜಾಪ್ರಭುತ್ವದ ಕುತ್ತಿಗೆ ಹೆಚ್ಚಿಕೊಂಡ್ರೆ ಏನಾಗುತ್ತೆ ಅಂತಂದರೆ, ನಾವು ಒಳ್ಳೆಯ ವರ್ತನೆ ತೋರಿಸಿ ಆಚೆ ಬರ್ತಾ ಇದ್ರು ಸಹ ಮತ್ತೆ ಬೇರೆ ಕೇಸಲ್ಲಿ ಪೊಲೀಸರು ಬಂದು ಅರೆಸ್ಟ್ ಮಾಡಿ ನಮ್ಮನ್ನು ಮತ್ತೆ ಒಳಗೆ ಹಾಕ್ತಿದ್ರು. ಆದರೆ ಮನಃ ಪರಿವರ್ತನೆ ಆಗಿದ್ದಂಥ ಜೈಲರ್ ಸಾಹೇಬರು ಉಪಾಯದಲ್ಲಿ ನಮ್ಮನ್ನು ಒಂದು 1/4 ಗಂಟೆ ಮುಂಚೆನೇ ಬಿಟ್ಟು ನಮಗೆ ಪರಾರಿ ಆಗೋದಕ್ಕೆ ಅವಕಾಶ ಮಾಡಿಕೊಟ್ರು. ಯಾಕೆಂದರೆ ನಮ್ಮ ಅಗತ್ಯ ಹೊರಗಡೆ ಇತ್ತು ಅಂತ ಅವ್ರಿಗನ್ಸಿದ್ದು. ಅವರೆಲ್ಲರ ಹೆಸರು ಹೇಳೋ ಅಗತ್ಯ ಇಲ್ಲ, ಸುಮಾರು ಜನ ಈ ಜಗತ್ತಲ್ಲೇ ಲೋಕದಲ್ಲೇ ಇಲ್ಲದೇ ಇರ್ಬೋದು. ಇವತ್ತು ನನ್ನದು ನಿವೃತ್ತಿ ಜೀವನ, ಎಷ್ಟೋ ನೆನಪುಗಳು ಮಸ್ಕ ಮಸ್ಕಾಗೇ ಇರುವಂಥದ್ದು. ಆದರೂ ಸಹ ಇವತ್ತು ತುರ್ತು ಪರಿಸ್ಥಿತಿಯ ಬಗ್ಗೆ, ಇವತ್ತು ತುರ್ತು ಪರಿಸ್ಥಿತಿ ಏರ್ತಾ ಇದೆ ಸರ್ಕಾರ ಅನ್ನೋ ಮಾತು ಕೇಳಿದಾಗ ನನಗೆ ಈ ಮಾತೆಲ್ಲ ಹೇಳಬೇಕು ಅನ್ನಿಸ್ತು. ಇವತ್ತು ಬಂದಿರೋದು ಆರೋಗ್ಯದ ತುರ್ತು ಪರಿಸ್ಥಿತಿ, ಇಡೀ ವಿಶ್ವಕ್ಕೆ ಬಂದಿದೆ ತುರ್ತು ಪರಿಸ್ಥಿತಿ. ಅದನ್ನು ನಾವು ಮನಸ್ಸಲ್ಲಿ ಇಟ್ಕೋಬೇಕು. ಆದರೆ ನಮ್ಮ ಅದೃಷ್ಟ ಭಾರತಾಂಬೆಗೆ ಇಡೀ ವಿಶ್ವಮಾನ್ಯತೆ ಗಳಿಸ್ತಕ್ಕಂಥ, ಭಾರತಕ್ಕೆ ವಿಶ್ವಮಾನ್ಯತೆ ಗಳಿಸ್ಕೊಡುವಂಥ ಕೆಪ್ಯಾಸಿಟಿ ಇರತಕ್ಕಂಥ ಮೋದಿಯವರ ನೇತೃತ್ವದ ಸರ್ಕಾರ ಇದೆ. ಸಮರ್ಥವಾಗಿ ವಿಶ್ವಸಂಸ್ಥೆಯಲ್ಲಿ ನಮಗೆ ಭದ್ರತಾ ಸಮಿತಿಯಲ್ಲೂ ಸ್ಥಾನ ಸಿಕ್ಕಂಥ ಒಂದು ಅವಕಾಶ ಇದೆ. ಇಂಥ ಸಂದರ್ಭದಲ್ಲಿ ನಾವು ಜನಗಳು ವಿಚಲಿತರಾಗಬಾರ್ದು. ಈಗ ತಾನೇ ಚೈನಾ ಕಾಲಕೇರಿತಾ ಇದೆ, ಇಂಥ ಒಂದು ಆರೋಗ್ಯ ಮತ್ತು ಬಡತನದ ದುಸ್ಥಿತಿಯಲ್ಲೂ ಸಹ ಪಾಕಿಸ್ತಾನವು ಕಾಲಕೇರಿತಾ ಇದೆ. ಇಂಥ ಸಂದರ್ಭದಲ್ಲಿ ನಮ್ಮೆಲ್ಲರ ಕರ್ತವ್ಯ ಸಮಾಜದಲ್ಲಿ ದುರ್ಬಲರಿಗೆ ಸಹಾಯ ಮಾಡೋ ಹೊರಡುವಂಥದ್ದು, ಬಲಿಷ್ಠ ಭಾರತ ಮಾಡುವಂಥದ್ದು,
ಹಾಗೆ ಸೈನಿಕರಿಗೆ ಸಹಾಯ ಮಾಡಕ್ಕೆ ಹೊರಡುವಂಥ ಎದೆಗಾರಿಕೆ ಉಳ್ಳಂಥ ಯುವಕರನ್ನು ನಮ್ಮಲ್ಲಿ ಅವ್ರನ್ನ ಹುರಿದುಂಬಿಸಿ ಕಳಿಸುವಂಥದ್ದು ಇದರ ಕಡೆ ಗಮನ ಬಿಡಬೇಕೇ ವಿನಃ ಇಲ್ಲಿ ಅಧಿಕಾರ ತುರ್ತು ಪರಿಸ್ಥಿತಿ ಇದೆ ಅನ್ನಬಾರದು. ಆದರೆ ಒಂದು ನೆನಪಿರಲಿ, ನಾನು ಚಂದನ ಮತ್ತು ದೂರದರ್ಶನ ಚಾನೆಲ್ಗಳನ್ನು ಇತ್ತೀಚೆಗೆ ನೋಡೋಕೆ ಪ್ರಾರಂಭ ಮಾಡಿದ್ದೀನಿ. ಯಾಕೆ ಅಂತಂದರೆ ಇವತ್ತು ಸರ್ಕಾರಿ ಸುದ್ದಿಗಳು ಬರುತ್ತೆ, ಇವತ್ತು ಸರ್ಕಾರಿ ಸುದ್ದಿನೇ ಬರುತ್ತೆ ಅದರಲ್ಲಿ ಚಂದನಗಳಲ್ಲಿ, ಆದರೆ ಅದರಲ್ಲಿ ಸಂಪೂರ್ಣ ಸತ್ಯವೇ ಇರುತ್ತೆ. ಹಿಂದೆನೂ ಇತ್ತು, ಆದರೆ ಸಂಪೂರ್ಣ ಅಸತ್ಯ ಇರ್ತಿತ್ತು. ಆದರೆ ನಾನೊಂದು ಸಮೀಕ್ಷಾ ಸಂಸ್ಥೆ ಕೆಲಸಕ್ಕಿದ್ದಾಗ ನನಗೆ ವಿಶೇಷ ಅನುಭವನೇ ಆಗಿದೆ. ಸತ್ಯದ ಒಂದು ಅಂಕಿಅಂಶಗಳನ್ನು ಕೊಟ್ಟದ್ದನ್ನು ಕೇಂದ್ರ ಸರ್ಕಾರ ಅದು ಸರಿಯಾಗಿಲ್ಲ ಅಂತ ವಜಾ ಮಾಡಿದಂಥ ಒಂದು ತೀರ್ಪು. ಅಂದರೆ ತುರ್ತು ಪರಿಸ್ಥಿತಿ, ಅಧಿಕಾರಸ್ಥ ತುರ್ತು ಪರಿಸ್ಥಿತಿಯಲ್ಲಿ ಕುತ್ತಿಗೆ ಹೆಸರಿದ್ರೆ ಏನಾಗುತ್ತೆ ಅಂತಂದರೆ, ಸತ್ಯವನ್ನು ನಾವು ಅಧಿಕಾರಿಗಳು ಆಚೆ ತಂದರೂ ಸಹ ಸರ್ಕಾರಿ ಅಧಿಕಾರಿಗಳು ಅದನ್ನು ರಾಜಕೀಯ ಅಧಿಕಾರಸ್ಥರು ಅದರ ಕುತ್ತಿಗೆ ಹೆಸರ್ತಾರೆ. ಆ ರೀತಿಯಾದಂಥದ್ದು ಯಾವುದು ಇವತ್ತಿನ ದಿನಗಳು ನಡೀತಾ ಇಲ್ಲ ಅನ್ನೋಂಥದ್ದೇ ಸಂತೋಷದ ಸಂಗತಿ.